ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಇದೆ ಸಿ ಎಂ ಸಿದ್ದರಾಮಯ್ಯನವರು ಯಾವಾಗ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಘೋಷಣೆಯನ್ನು ಅಥವಾ ಆದೇಶವನ್ನು ಹೊರಡಿಸಲಿದ್ದಾರೆ ಮತ್ತು ಕೇಂದ್ರಕ್ಕೆ ಸರಿ ಸಮಾನವಾಗಿರುವಂಥ ಒಂದು ತುಟ್ಟಿ ಭತ್ತೆಯನ್ನು ನೀಡಬೇಕು ಅಂತ ನಮಗೆ ಹೇಳಲಾಗ್ತಾ ಇದೆ ಸೊ ಆ ಒಂದು ಬೇಡಿಕೆಯ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಆ್ಯಂಡ್ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ಬರ್ತಾ ಇರೋದರಿಂದ ವೀಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಡೇ ಟು ಡೇ ನಾವು ಕೊಡ್ತಾ ಇರ್ತೀವಿ ಸೊ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಲವು ದಿನಗಳ ಹಿಂದೆ ಆಲ್ರೆಡಿ ಕೇಂದ್ರ ಸರ್ಕಾರ ತನ್ನ ಎಲ್ಲ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆ ಹೆಚ್ಚಳ ಮಾಡುವ ಮುಖಾಂತರ ಒಂದು ಅಧಿಕೃತವಾಗಿರುವಂಥ ಪತ್ರವನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು ನಾವು ನೋಡಿದ್ದೇವೆ ಒಂದು ಅವರ ಸಚಿವ ಸಂಪುಟ ಸಭೆಯಲ್ಲಿ ಮೋದಿ ಸರ್ಕಾರ ಬೇಸಿಕಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ಒಂದು ಸಭೆಯಲ್ಲಿ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕಡತವನ್ನು ಮೋದಿ ಸರ್ಕಾರ ಪಾಸ್ ಮಾಡಿದ್ದು ಅದಕ್ಕೆ ಗ್ರೀನ್ ಸಿಗ್ನಲನ್ನು ಆಲ್ರೆಡಿ ನೀಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಇದೇ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನೀಡುವುದಕ್ಕೆ ಸಂಪೂರ್ಣವಾಗಿರುವಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಆ ಒಂದು ನಿಟ್ಟಿನಲ್ಲಿ ಇಪ್ಪತ್ತ್ ನಾಲ್ಕನೇ ತಾರೀಕು ಒಂದು ಸಚಿವ ಸಂಪುಟ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಆ ಒಂದು ಸಚಿವ ಸಂಪುಟ ಸಭೆಯನ್ನು ಇವಾಗ ಮತ್ತೆ ಕ್ಯಾನ್ಸಲ್ ಮಾಡಲಾಗಿದ್ದು ಅದನ್ನು ಮುಂದೂಡಲಾಗಿದೆ ಕೇಂದ್ರ ಸರ್ಕಾರ ನೀಡಿರುವಂಥ ತುಟ್ಟಿ ಭತ್ತೆಯನ್ನು ರಾಜ್ಯ ಸರ್ಕಾರ ಪದೇ ಪದೇ ಈ ರೀತಿಯಾಗಿ ವಿಳಂಬ ಮಾಡ್ತಾ ಇರುವಂಥದ್ದು ನೌಕರರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥ ಒಂದು ವಿಷಯವಾಗಿದೆ ಸೊ ಹಾಗಾಗಿ ಇಲ್ಲಿ ನೀವು ಅಧಿಕೃತವಾಗಿರುವಂಥ ಒಂದು ಪತ್ರ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ಸಭೆಯ ಮುಂದೂಡಿಕೆ ಸೂಚನಾ ಪತ್ರ ಅಂತ ಹೇಳ್ತಿದ್ದಾರೆ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಸಚಿವ ಸಂಪುಟ ಸಭಾ ಮಂದಿರದಲ್ಲಿ ಕರೆಯಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಇಪ್ಪತ್ತೆರಡನೇ ಸಚಿವ ಸಂಪುಟ ಸಭೆಯನ್ನು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಂದೂಡಲಾಗಿದೆ ಆರ್ ಚಂದ್ರಶೇಖರ್ ಸರ್ಕಾರದ ಜಂಟಿ ಕಾರ್ಯದರ್ಶಿ ಸಚಿವ ಸಂಪುಟ ಮುಖ್ಯಮಂತ್ರಿ ಇವರಿಗೆಲ್ಲರೂ ಕೂಡ ಒಂದು ಪತ್ರವನ್ನು ಬರೆದಿರುವಂಥ ನೋಡ್ತಾ ಇದ್ದಾರೆ ಸೊ ಬೇಸಿಕಲಿ ಸರ್ಕಾರಿ ನೌಕರರಿಗೆ ಏನು ಇದೇ ಒಂದು ಇಪ್ಪತ್ನಾಲ್ಕನೇ ತಾರೀಕಿನಂದು ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ನೌಕರರಿಗೂ ಕೂಡ ಕೇಂದ್ರ ಸರ್ಕಾರದಂತೆ ಸುಮಾರು ಮೂರು ಪರ್ಸೆಂಟ್ ಅಥವಾ ಎರಡು ಪಾಯಿಂಟ್ ಐದು ಪರ್ಸೆಂಟರಷ್ಟು ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಅಧಿಕೃತವಾಗಿ ಅನುಮೋದನೆಯನ್ನು ನೀಡಿ ಇದೇ ಒಂದು ತಿಂಗಳ ವೇತನದಲ್ಲಿ ಹೆಚ್ಚಿನ ಒಂದು ತುಟ್ಟಿ ಭತ್ತೆಯನ್ನು ನೀಡುತ್ತಾರೆ ಅನ್ನೋ ಒಂದು ವಿಶ್ವಾಸ ಏನಿತ್ತು ಅದಕ್ಕೆ ಪದೇ ಪದೇ ವಿಘ್ನ ಬರ್ತಾ ಇರುವಂಥದ್ದು ಸಚಿವ ಸಂಪುಟ ಸಭೆಯನ್ನು ಮುಂದೂಡಿರೋದ್ರಿಂದ ಇನ್ನೂ ಈ ಒಂದು ನಿರೀಕ್ಷೆ ಏನಿದೆ ಇಪ್ಪತ್ತೆಂಟನೇ ತಾರೀಕಿಗೆ ಬಿದ್ದಿರುವಂಥದ್ದು ಇಪ್ಪತ್ತೆ ೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಏಳನೇ ವೇತನ ಆಯೋಗದ ನಂತರ ದೊಡ್ಡ ಒಂದು ಡಿಸಿಷನ್ ಸರ್ಕಾರಿ ನೌಕರರಿಗೆ ಅಂತ ಹೇಳ್ಬೋದು ಅವರ ಒಂದು ತುಟ್ಟಿ ಭತ್ತೆಯನ್ನು ಮೂರು ಪರ್ಸೆಂಟ್ನಿಂದ ಹೆಚ್ಚುವರಿ ಹೆಚ್ಚಳ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ಇದೇ ಒಂದು ಇಪ್ಪತ್ತೆಂಟನೇ ತಾರೀಕಿನಂದು ಪ್ರಕ್ರಿಯೆನ ಸಂಪೂರ್ಣವಾಗಿ ಪೂರ್ಣಗೊಳಿಸಲಿದೆ ಅಂತ ಹೇಳಲಾಗ್ತಾ ಇದೆ ಸೊ ಸಿ ಎಂ ಸಿದ್ದರಾಮಯ್ಯನವರು ನಾಲ್ಕು ತಿಂಗಳಾದರೂ ಕೂಡ ಈ ಒಂದು ತುಟ್ಟಿ ಭತ್ಯೆ ಆದೇಶವನ್ನು ಇನ್ನೂ ಕೂಡ ಹೊರಡಿಸ್ತಾ ಇಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇವಾಗ ಅಕ್ಟೋಬರ್ ಕೂಡ ಮುಗಿತಾ ಹೋಗ್ತಾ ಇದೆ ಇನ್ನೆರಡು ತಿಂಗಳು ಹೋದರೆ ಜನವರಿ ಬರ್ತಾ ಇರುವಂಥದ್ದು ಮತ್ತು ಇನ್ನೊಂದು ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡುವಂಥ ಟೈಮ್ ಬರ್ತಾ ಇರೋದರಿಂದ ಸರ್ಕಾರಿ ನೌಕರರಿಗೆ ಅಪಾರವಾಗಿರುವಂಥ ಆರ್ಥಿಕ ನಷ್ಟ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಆಗ್ತಾ ಇರುವಂಥದ್ರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆಗೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ಪತ್ರವನ್ನು ಕೂಡ ಬರೆಯಲಾಗಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಮನವಿಯನ್ನು ಕೂಡ ಇನ್ನೂ ಕೂಡ ಸಲ್ಲಿಸಿಲ್ಲ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಕ್ಷರಿ ಅವರ ಮೇಲೆ ಸರ್ಕಾರಿ ನೌಕರರು ತಮ್ಮ ಒಂದು ಅಪಾರ ನಂಬಿಕೆಯನ್ನು ಇಟ್ಟಿದ್ದಾರೆ ಏಳನೇ ವೇತನ ಆಯೋಗದಲ್ಲಿ ಯಾವ ರೀತಿಯಾಗಿ ಮುಂದಾಳತ್ವವನ್ನು ವಹಿಸಿ ಕಡಿಮೆ ಫಿಟ್ಮೆಂಟ್ಗೆ ಸರ್ಕಾರಿ ನೌಕರಿಗೆ ಒಂದು ಮೋಸ ಮಾಡುವಂಥ ಒಂದು ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಆ್ಯಂಡ್ ಪಿಂಚಣಿದಾರರಿಗೂ ಕೂಡ ಅದರಲ್ಲಿ ಅನ್ಯಾಯ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಅದರ ಜೊತೆಗೇನೆ ಡಿ ಜಿ ಆರ್ ಸಿ ಕಂಪ್ಯೂಟೇಷನ್ ಮತ್ತು ಇ ಎಲ್ ಕಂಪ್ಯುಟೇಷನ್ನಲ್ಲಿಯೂ ಕೂಡ ಅನ್ಯಾಯ ಆಗಿರುವಂಥದ್ರ ಬಗ್ಗೆ ಟೀಕೆ ಇದೆ ಬಟ್ ಇವೆಲ್ಲ ಒಂದು ಲಾಸ್ಗಳ ಮಧ್ಯೆ ಒಂದು ಪ್ರಾಫಿಟೇಬಲ್ ಥಿಂಗ್ ಅಂತ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಿಸಬೇಕು ಅನ್ನೋ ಒಂದು ವಿಷಯ ಕೇಳ್ತಾ ಇದ್ದರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸುಳಿವು ಇನ್ನೂ ಕೂಡ ಬರದೇ ಇರುವಂಥದ್ದು ಸರ್ಕಾರಿ ನೌಕರರಿಗೆ ಕಂಗಾಲು ಮಾಡಿರುವಂಥ ಒಂದು ವಿಷಯವಾಗಿದೆ ಸೊ ಹಾಗಾಗಿ ಸರ್ಕಾರಿ ನೌಕರರು ವೇಟ್ ಮಾಡ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಇನ್ನೂ ಎಷ್ಟು ಅಂತ ಈ ಒಂದು ವಿಷಯವನ್ನು ಾರೆ ಅಥವಾ ಈ ಒಂದು ವಿಷಯವನ್ನು ಮುಂದೂಡ್ತಾರೆ ಸರ್ಕಾರಿ ನೌಕರರಿಗೆ ನಿಯಮಗಳ ಪ್ರಕಾರ ಪ್ರತಿ ಆರು ತಿಂಗಳಿಗೊಮ್ಮೆ ತುಟ್ಟಿ ಭತ್ತೆಯನ್ನು ನೀಡಬೇಕಾಗಿರುವಂಥದ್ದು ಆದರೆ ಆರು ತಿಂಗಳು ಬಿಡಿ ಎಂಟು ಒಂಬತ್ತು ಹತ್ತು ತಿಂಗಳಾಗ್ತಾ ಹೋದರೂ ಕೂಡ ತುಟ್ಟಿ ಭತ್ತೆಯನ್ನು ನೀಡದೇ ಇರುವಂಥದ್ದು ಸರ್ಕಾರಿ ನೌಕರರಿಗೆ ದಿನದಿಂದ ದಿನಕ್ಕೆ ಆಗ್ತಾ ಇರುವಂಥ ಬೆಲೆ ಏರಿಕೆಯ ಮಧ್ಯೆ ಸರ್ಕಾರಿ ನೌಕರಿಗೆ ಶಾಕ್ ಉಂಟಾಗ್ತಿರುವಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ ಸೊ ನಿಮಗೆ ಏನಿಸ್ತಾ ಇದೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಏನಕ್ಕಂದರೆ ಸರ್ಕಾರಿ ನೌಕರರಿಗೆ ಬೇಸಿಕಲಿ ಆರು ತಿಂಗಳಿಗೊಮ್ಮೆ ನಿಯಮಗಳ ಪ್ರಕಾರ ಆರು ತಿಂಗಳಿಗೊಮ್ಮೆ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಬೇಕಾಗಿರುವಂಥದ್ದು ಆಲ್ರೆಡಿ ಹದಿನೆಂಟು ತಿಂಗಳ ಡಿ ಎನ್ ಕೂಡ ಹಿಡಿದಿಟ್ಟುಕೊಳ್ಳಲಾಗಿದೆ ಆ ಮಧ್ಯೆ ಪ್ರೆಸೆಂಟ್ ಬರ್ತಾ ಇರುವಂಥ ಡಿ ಎನ್ ಇನ್ಕ್ರೀಸ್ ಮಾಡ್ತಾರೆ ಅಂದರೆ ಆ ಒಂದು ಡಿ ಎನ ಕೂಡ ಇನ್ಕ್ರೀಸ್ ಮಾಡದೆ ಸರ್ಕಾರ ಕಣ್ಣು ಮುಚ್ಚಾಲೆ ಆಟವನ್ನು ಆಡ್ತಾ ಇರೋದರಿಂದ ಸರ್ಕಾರಿ ನೌಕರರಿಗೆ ತುಂಬಾ ಹೆಚ್ಚಿನ ರೀತಿಯಲ್ಲಿ ತೊಂದರೆಗಳಾಗ್ತಾ ಇರುವಂಥದ್ರ ಬಗ್ಗೆ ಇಲ್ಲಿ ವರದಿಗಳು ಬರ್ತಾ ಇದೆ ಸೊ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಇವರ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ